ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಜರನ್ನ ತಗೊಂಡು ಉನ್ನತ ಮಟ್ಟಕ್ಕೆ ಏನೊಂದು ಮಾಡ್ತಾ ಇದ್ರೆ ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇದು ಒಂದು ಎಷ್ಟು ಪವರ್ಫುಲ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆ, ಇಂದಿನ ಟೆಕ್ನಾಲಜಿ ಇಲ್ಲದೆ ಇರೋ ಕಾರಣದಲ್ಲಿ ಬರೀ ಈ ಫೈಲ್ಸ್ ಈ ತರದ್ನೆಲ್ಲ ವೇಸ್ಟ್ ಅಂತೇಳಿ ನಾವು ಗಣಿ ಗುತ್ತಿಗೆದಾರರು ಡಂಪ್ಗಳಿಗೆ ಬಿಡ್ತಾ ಇದ್ರು. ಆದ್ರೆ ಇವತ್ತು ತಂತ್ರಜ್ಞಾನ ಬಂದಿರೋದ್ರಿಂದ 40 ಗ್ರೇಡ್ ಇರೋದನ್ನು ಕೂಡ ನಾವು ಫಿಲ್ಟರೈಸ್ ಮಾಡಿ ಅದನ್ನ ನಾವು ಹೈ ಗ್ರೇಡ್ಗೆ ಮಾಡ್ತಕ್ಕಂತ ಏನು ಒಂದು ತಂತ್ರಜ್ಞಾನ ಇದೆ, ಅದನ್ನ ನಮ್ಮ ಸ್ಥಳೀಯರು ಕೂಡ ಒಂದು ಆ ಒಂದು ಮಟ್ಟಕ್ಕೆ ಉದ್ದಿಮೆಯನ್ನ ಒಂದು ಸಣ್ಣ ಉದ್ದಿಮೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಒಂದು ಒಪ್ಪಿಗೆನೂ ಇದೆ. ಜೊತೆಗೆ ಇನ್ನೊಂದು ಏನಾಗಿದೆ ಅಂದ್ರೆ, ನಾವು ನೋಡಬೇಕು ಈಗ ಯಾವುದೇ ಉದ್ದಿಮೆದಾರರಾಗ್ಲಿ ಇಐ ಒಳಗೆ ನಾನು ಚೆಕ್ ಮಾಡಿದೀಗ 5 ಎಕರೆ ಬರೀ ನೆಡತೋಪಿಗೆ ಇಟ್ಟಿದ್ದಾರೆ. ಅದು ಬಹಳ ನಾವು ಸ್ವಾಗತ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಬರೀ ಜಾಗನ 1 ಎಕರೆ 1.5 ಎಕರೆ ಮಾತ್ರ ಈ ಅಫಾರೆಸ್ಟ್ರೇಷನ್ ಇಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ 14 ಎಕರೆಯಲ್ಲಿ 5 ಎಕರೆ ಅದಕ್ಕೆ ಮೀಸಲಿಟ್ಟಿದ್ದಾರೆ ಅಂದ್ರೆ ಇವರ ಒಂದು ಪರಿಸರ ಕಾಳಜಿಯನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗೆ ಈ ಒಂದು ಉದ್ದಿಮೆಯಲ್ಲಿ ಸಣ್ಣ ಉದ್ದಿಮೆ ಸಣ್ಣ ಟೌನರ್ ಅಲ್ಲಿ ಕೂಡ ಈಗ ಆಲ್ರೆಡಿ 66 ಜನ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಒಂದು CSR ಅಲ್ಲಿ ಬರೇ ಗಣನೆಗೆ ಇರ್ತಕ್ಕಂಥದ್ದು ಲಕ್ಷಗಟ್ಟಲೆ ಇರ್ಬೋದು, ಆದ್ರೆ ಅನ್ಅಕೌಂಟಬಿಲಿಟಿ ಕೂಡ ಸಾಕಷ್ಟು ಇಲ್ಲಿ ಮಾಡಿದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಹಾಗಾಗಿ ಈ ಒಂದು ಇಐ ಪ್ರಕಾರ ಒಳ್ಳೆ ಚೆನ್ನಾಗಿ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ. ಅದನ್ನ ಬಳಸ್ಕೊಂಡು ಈ ಒಂದು ಕಂಪನಿ ಏನಿದೆ ತನ್ನ ಎಕ್ಸ್ಪೆನ್ಷನ್ ಏನಿದೆ ಅದನ್ನ ಲಾಭ ಮಾಡದೇ ಎನ್ವಿರಾನ್ಮೆಂಟ್ ಕಡೆ ಕೂಡ ಒಂದು ಹೆಚ್ಚಿನ ಗಮನ ಕೊಡಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ. ಈಗ ಈ ಹಿಂದೆ ಇಂಥದೇ ಒಂದು ಇದಕ್ಕೆ ಇಲ್ಲಿ ಅಸೇನಿಯರ್ ಅಂತೇಳಿ ನಮ್ಮ ರೈತರ ಮಕ್ಕಳು ಬಂದಿದ್ರು, ಅವರು ಹೋದ್ಸಲ ಒಂದು ಇಂಥದೇ ಒಂದು ಆಯೋಜನೆ ಮಾಡಿದ್ರು. ಅವತ್ತು ಕೂಡ ವಿರೋಧ ಮಾತಾಡಿದೆ, ಅವತ್ತು ವಿರೋಧ ಮಾತಾಡಿದೆ, ಇವತ್ತು ಯಾಕೆ ಫಲ ಮಾತಾಡ್ತಾನೆ ಅಂತ ಎಲ್ಲರಿಗೆ ಸಂಶಯ ಬರ್ಬೋದು, ಪತ್ರಕರ್ತರಿಗೆಲ್ಲ ಸಂಶಯ ಬರ್ಬೋದು. ಸಂಶಯ ಬಂದಿದ್ದಕ್ಕೆ ಈ ನಾನು ಒಂದು ಆತ್ಮ ಅವಲೋಕನ ಮಾಡ್ಕೊಂಡೆ. ಏನಂತಂದ್ರೆ ಅವತ್ತು ಅವ್ರ ರೈತರ ಮಕ್ಕಳೇ, ಇವ್ರ ರೈತರ ಮಕ್ಕಳೇ. ಇವತ್ತು ಭಾರತ ದೇಶ ಐತಲ್ಲ, ಇದಕ್ಕೆ ಭೂಮಿ ಐತೆ. ಅವತ್ತು ಸ್ವತಂತ್ರ ನಂತರ ಸ್ವತಂತ್ರ ಪೂರ್ವದೊಳಗ 40 ಕೋಟಿ ಇರ್ತಕ್ಕಂಥ ಇವತ್ತು 140 ಕೋಟಿ ಇದ್ದಾರೆ. ಇದು ಪರ್ಯಾಯ ವ್ಯವಸ್ಥೆ ಉದ್ಯೋಗ ಕಲ್ಪಿಸಿದ್ರೆ ಸರ್ಕಾರ ಯೋಜನೆ ಮಾಡಿರ್ತೈತೆ. ಇವತ್ತು ಅಪ್ಪ ಹಾಕಿದ ಆಲ್ದು ಮನೆ ಅಂತೇಳಿ ಆ ಭೂಮಿಯಾಗ ಎಲ್ಲರೂ 140 ಕೋಟಿ ಅನ್ನೋ ಜೀವನ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಮೈನ್ಸು ಇನ್ನೊಂದು ಸಣ್ಣ ಪುಟ್ಟ ಇನ್ನೊಂದು ಮತ್ತೆ ಉದ್ಯಮ ಮಾಡಿಕೊಂಡು ಫ್ಯಾಕ್ಟ್ರಿ ಉದ್ಯೋಗ ಮಾಡಿಕೊಂಡು ಉದ್ಯೋಗ ಕೊಡೋ ಸಲುವಾಗಿ ಈ ಸರ್ಕಾರ ಯೋಜನೆ ಮಾಡಿರ್ತೈತೆ. ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಇಲ್ಲ ಅಂತಲ್ಲ. ಆದ್ರೆ ಆ ಅಸಿನಿ ಅನ್ನೋರಿಗೆ ನಾವು ಅನ್ಯಾಯ ಮಾಡಿದಂತ ಆತ್ಮಾವಲೋಕನೆ ಬಂದತ್ತೆ. ಈ ವೇದಿಕೆ ಮೂಲಕ ನಾನು ಅಸಿನಿ ರೈತರಿಗೆ ನಾನು ವಿರೋಧ ಮಾತಾಡಿದ್ದು ಇವತ್ತು ನಾನು ಪಶ್ಚಾತ್ತಾಪ ಪಟ್ಟು ಇವತ್ತು ನಾನು ಅವರಿಗೆ ಕ್ಷಮೆ ಕೇಳ್ತೇನೆ. ಅದಕ್ಕೆ ಅವತ್ತು ನಾನು ಏನೈತೆ ಉರುಗುಂಟೆ ಬಲದಂಡೆ ನಾರಾಯಣ ಇವರು ಫ್ಯಾಕ್ಟ್ರಿ ಆಗ್ತಾ ಇದ್ದಾರೆ ಹಾಕ್ಬೇಡ ಅಂತ ಹೇಳಿದ್ದೆ, ಅದು ತಪ್ಪಾಗೈತೆ. ನಾನು ಹೇಳಿದ್ದು ಇವತ್ತು ಒಂದು ದಾಖಲಾತಿ ತಂದಿನಿ. ಆ ದಾಖಲಾತಿ ಅವ್ರದ್ದು ಏನು ತಪ್ಪಲ್ಲ, ಅದೆಲ್ಲ ಜಿಂದಾಲ್ ಮಾಡ್ತಕ್ಕಂತ ತಪ್ಪು. ಆ ತಪ್ಪನ್ನ ಇದು ಮಾಲಿನ್ಯ ಆಗ್ತೈತೆ. ಅಲ್ಲ ಇದಕ್ಕೆ ಈ ಸಭೆಗೆ ಮಾತ್ರ ಹೇಳಿ, ನಿಮ್ದು ತಪ್ಪೈತೆ, ನಿಮ್ದು ಹೇಳಕ್ ನೋಡ್ರಿ, ನೀವೇನ್ ಹೇಳ್ತಾರಲ್ಲ ನಿಮ್ದು ತಪ್ಪೈತೆ, ನಿಮ್ ತಪ್ಪು ಹೇಳ್ತಾ ಇಲ್ಲಿ ಈ ಸಭೆಗೆ ಮಾತ್ರ ಮಾತಾಡಪ್ಪ. ಫಸ್ಟ್ ನಿಮ್ದು ಪ್ಲಾಂಟ್ ಬಗ್ಗೆ ಅಲ್ಲ, ಫಸ್ಟ್ ಪರಿಸರ ಬಗ್ಗೆ. ಇನ್ನೊಬ್ಬರಿಗೆ ಹಾನಿ ಆಗ್ಲಿ ಅಂತ ನಿಮ್ದು ಮಾಡ್ಕೊಂಡು ಹೋಗ್ಬೇಕು. ಯಾವ್ದೇ ತರದಲ್ಲಿ ಧೂಳಾಗ್ಲಿ, ಯಾವ್ದೇ ತರದಂತ ಬೇರೊಬ್ಬರಿಗೆ. ಎದಕಂದ್ರೆ ಕೆಲವೊಂದು ನೋಡ್ತಾ ಇರ್ತೀವಿ ನಾವು ಕೆಲವೊಂದು ಪ್ಲಾಂಟ್ ಅಲ್ಲಿ ಇವತ್ತಿಗೂ ಕೆಲವೊಂದ್ ಇದಾವೆ, ನಾವು ಹೇಳ್ಬಾರ್ದು. ನೀವು ಅದನ್ನ ಗುರುತಿಸಿ, ಯಾಕಂದ್ರೆ ಇದನ್ನೊಂದು ಮಾದರಿ ಪ್ಲಾಂಟ್ ಆಗಿ ಯಾರೇ ಆಗ್ಲಿ ನಾವು ಯಾವ್ದು ವಿರೋಧ ಆಗ್ಲಿ ಪರೋಕ್ಷವಾಗಲಿ ಒಂದು ಇರೋದನ್ನ ಹೇಳ್ಬೇಕನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಇದೇ ತರ ಇವ್ರು ಏನ್ ಮಾಡಿದಾರಲ್ಲ, ಇವರು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ. ಮುಂದಿನ ದಿನಗಳಲ್ಲಿ ಹೆಚ್ಚು ಅವ್ರಿಗೆ ಇನ್ನೇನ್ ಬೇಕೋ ಅವ್ರು ಸಹಕಾರ ಮಾಡೋಣ. ನಮ್ಮ ರೈತ ಬಾಂಧವರು ನಿಮ್ಮ ಸಾವಿರ ಸೊಂಡು ಸಾವಿರ ಜನ ಕೇಳ್ಕೊಳ್ಳೋದೊಂದೇ, ಇಂಥವ್ರಿಗೆ ನಾವು ಹೆಲ್ಪ್ ಮಾಡೋಣ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್